ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಬೇಕಾದರೂ ಏನ್ ಬೇಕಾದರೂ ಬದಲಾಗಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಡ್ರೋನ್ ಪ್ರತಾಪ್. ಹಲವು ವಿಚಾರಗಳಿಗೆ ಡ್ರೋನ್ ಪ್ರತಾಪ್ ಅವರ ಹೆಸರು ಸದ್ದು ಮಾಡಿತ್ತು. ಡ್ರೋನ್ ವಿಷಯವಾಗಿ ಸಾಧನೆಯ ಕನಸು ಕಂಡಿದ್ದ ಪ್ರತಾಪ್ಗೆ ನೆಗೆಟಿವ್ ಪಾಸಿಟಿವ್ ಎರಡೂ ಮುಖಗಳನ್ನ ಅನುಭವಿಸೋ ಪರಿಸ್ಥಿತಿಗಳು ಎದುರಾದವು. ಕೆಲವೇ ಕೆಲವು ವರ್ಷಗಳಲ್ಲಿ ಡ್ರೋನ್ ಪ್ರತಾಪ್ ಅನ್ನೋ ಹೆಸರು ಗಲ್ಲಿ ಗಲ್ಲಿಯಲ್ಲೂ ಸುದ್ದಿಯಾಯಿತು. ಅವರು ಮಾಡಿದ್ದು ತಪ್ಪೋ ಸರಿನೋ ಅದನ್ನ ಕಾಲ ನಿರ್ಧಾರ ಮಾಡುತ್ತೆ. ಆದ್ರೆ ಬಿಗ್ ಬಾಸ್ ಮನೆ ಪ್ರತಾಪ್ ಲೈಫ್ಗೆ ವರವಾಗಿದೆ. ಈ ಬಗ್ಗೆ ಮಾತನಾಡ್ತಾ ಎಮೋಷನಲ್ ಆದ್ರೂ ಪ್ರತಾಪ್, ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೊಸ ರೀತಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಆ ಮುಗ್ಧತೆ ನೈಜತೆ ವೀಕ್ಷಕರಿಗೆ ಇಷ್ಟವಾಗ್ತಿದೆ. ಕಳೆದ ವಾರ ಕಿಚ್ಚ ಸುದೀಪ್ ಅವರ ಹಾಡಿಗೆ ಕುಣಿದು ಜನರ ಮೆಚ್ಚುಗೆ ಪಡೆದಿದ್ರು. ಸುದೀಪ್ ಅವರು ಸಖತ್ ನಾಟಿಯಾಗಿ ಪ್ರತಾಪ್ ಕಾಲೆಳೆದಿದ್ರು. ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನಿನ್ನೆಯ ಸಂಚಿಕೆಯಲ್ಲಿ ಬೃಂದಾವನ ತಂಡ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಈ ಪ್ರಯುಕ್ತ ಬಿಗ್ ಮಂದಿ ಮನರಂಜನೆಯ ರಸದೌತನ ನೀಡಿದ್ರು. ಆಗ ಪ್ರತಾಪ್ ತಮ್ಮ ಮತ್ತೊಂದು ಪ್ರತಿಭೆಯನ್ನ ಅನಾವರಣಗೊಳಿಸಿದ್ರು. ತುಂತುರು ಅಲ್ಲಿ ನೀರ ಹಾಡು ಅಂತ ಹಾಡು ಹೇಳಿ ವಾವ್ ಎನ್ನುವಂತೆ ಮಾಡಿದ್ರು. ಹಾಡು ಮುಗಿತಿದ್ದಂಗೆ ಬೃಂದಾವನದ ಅಮ್ಮಮ್ಮ ಅಂದ್ರೆ ಚಿತ್ಕಳ ಬಿರಾದರ್ ಅವರು ಒಂದು ಬೇಡಿಕೆಯನ್ನ ಪ್ರತಾಪ್ ಮುಂದಿಡ್ತಾರೆ. ಹೌದು, ಪ್ರತಾಪ್ಗೆ ಸುದೀಪ್ ಸರ್ ಮುಂದೆ ಮಾಡಿದ ಡಾನ್ಸ್ ನ ನೀವು ಮಾಡ್ಲೇಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ ಅಮ್ಮಮ್ಮ. ನಂತರ ಪ್ರತಾಪ್ ಒಂದು ಕ್ಷಣನೂ ಯೋಚನೆ ಮಾಡದೆ ಬೃಂದಾವನದ ನಟಿಯರ ಜೊತೆ ರೊಮ್ಯಾಂಟಿಕ್ ಆಗಿ ಕುಣಿದು ಎಂಜಾಯ್ ಮಾಡಿದ್ರು. ಪ್ರತಾಪನ ಜಾಲಿ ಲವ್ಲಿ ಡಾನ್ಸ್ಗೆ ಬಿಗ್ ಮನೆ ಶಾಕ್ ಆಗಿತ್ತು. ಪ್ರತಾಪ್ ಪರ್ಫಾರ್ಮೆನ್ಸ್ಗೆ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆದರು. ಇದನ್ನೆಲ್ಲ ಕಂಡು ಪ್ರತಾಪ್ ತುಂಬಾ ಭಾವುಕರಾದ್ರು. ಶೋಗೆ ಬರ್ಬೇಕೋ ಬೇಡವೋ ಅನ್ನೋ ಗೊಂದಲ ನನ್ನ ಕೊನೆವರೆಗೂ ಕಾಡ್ತಾನೆ ಇತ್ತು. ಬಿಗ್ ಬಾಸ್ ಮನೆಯ ಒಳಗೆ ಬಂದಾಗ್ಲೂ ನಂಗೆ ಇದು ಬೇಕಾ ಅಂತ ಅನಿಸಿದ್ದು ಉಂಟು. ನನ್ನೊಳಗೆ ನಾನು ಕೊರಗ್ತಾ ಇದ್ದೆ. ಯಾವಾಗ ಸುದೀಪ್ ಸರ್ ವೀಕೆಂಡ್ ನಲ್ಲಿ ಬಂದ್ರೋ ನನ್ನ ಲೈಫ್ ಬದಲಾದಂಗೆ ಅನಿಸಿತು. ಸುದೀಪ್ ಸರ್ ಗೇಮ್ ಚೇಂಜರ್ ತರಹ ಕೆಲಸ ಮಾಡಿದ್ರು. ಥ್ಯಾಂಕ್ ಯು ಸುದೀಪ್ ಸರ್ ಎಂದು ಎಮೋಷನಲ್ ಆದ್ರು ಪ್ರತಾಪ್. ಇನ್ನು ಕುಟುಂಬದವರ ಬಗ್ಗೆ ಮಾತನಾಡಲು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಅವಕಾಶ ನೀಡಿದ್ರು. ಆಗ ಡ್ರೋನ್ ಪ್ರತಾಪ್ ತನ್ನ ಮನದ ನೋವನ್ನ ಹಂಚಿಕೊಂಡರು. ತಮ್ಮ ಕುಟುಂಬದ ಬಗ್ಗೆ ಮಾತನಾಡಿದ ಪ್ರತಾಪ್, ನಮ್ಮ ತಂದೆ ತಾಯಿ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ತಿದ್ದೀನಿ. ಸ್ಪೆಷಲಿ ನಮ್ಮ ತಂದೆಯನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ. ನನ್ನ ಹಾಗೂ ಅಪ್ಪನ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ನಾನು ಅಮ್ಮನಿಗಿಂತ ಅಪ್ಪನ ಜೊತೆ ಕ್ಲೋಸ್. ಅವರ ಜೊತೆನೆ ಹೆಚ್ಚು ಮಾತನಾಡೋದು. ನಮ್ಮ ತಂದೆ ತುಂಬಾ ಮುಗ್ಧರು. ಅವರಿಗೆ ಏನೂ ಗೊತ್ತಾಗಲ್ಲ. ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ, ನೋವುಂಡಿದ್ದಾರೆ. ನಾನು ಅದೆಲ್ಲದಕ್ಕೂ ಕ್ಷಮೆ ಕೇಳ್ತೀನಿ. ಸಾರಿ ಅಪ್ಪ. 3 ವರ್ಷ ಆಯ್ತು ಅಪ್ಪ ಅಮ್ಮ ಹಾಗೂ ನನ್ನ ಫ್ಯಾಮಿಲಿ ಜೊತೆ ಮಾತನಾಡಿ. ಒಂದೇ ಒಂದು ಸಾರಿ ಅಪ್ಪನ ಜೊತೆ ಮಾತನಾಡಬೇಕು ಅನಿಸ್ತಿದೆ. ಅವಕಾಶ ಮಾಡಿಕೊಡಿ ಬಿಗ್ ಬಾಸ್. ನಮ್ಮ ತಂದೆಗೆ ಹಾಯ್ ಹೇಳಿಬಿಡ್ತೀನಿ ಅಂತ ಕಣ್ಣಂಚಲಿ ನೀರು ತಂದರು ಪ್ರತಾಪ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.